Hakka Bukuru Kumararamana Maranadanantra Anyaya the Maranadanantra Mallikafarna Dalige Uttara Kudlu Vijayanagara Samrajya Arambisuttare ಅದಕ್ಕೆ ಹಂದಿಯೇ ಲಾಂಛನವಾಗುತ್ತದೆ ಅಂದರೆ ಸಾಮಾನ್ಯ ವಿಚಾರ ಅಲ್ಲ. ಹಂದಿಯ ಒಂದು ಘನತೆ ಗೌರವ ಎಷ್ಟಿರ್ಬೋದು? ವಿಶ್ವದಲ್ಲಿ ಅತ್ಯಂತ ಎತ್ತರದ ಐಶ್ವರ್ಯದ ಸಾಮ್ರಾಜ್ಯ ಅದಾಗುತ್ತೆ. ಮತ್ತೆ ಹಂದಿ ದ್ವೇಷಗಳೊಡನೆ ಅಳಿಯ ರಾಮರಾಯ ಸ್ನೇಹ ಮಾಡಿದ ನಂತರ ಸಾಮ್ರಾಜ್ಯ ಪತನವಾಗುತ್ತೆ. ಹಂದಿ ದ್ವೇಷಗಳ ಒಡನೆ ಯುದ್ಧ ಸಾರಿದ ಹಕ್ಕಬುಕ್ಕರಿಂದ ಹಿಡಿದು ಹಂದಿ ದ್ವೇಷಗಳೊಂದಿಗೆ ಸ್ನೇಹ ಬೆಳೆಸಿದ ರಾಮರಾಯನ ತನಕ ಏನೋ ಇದರಲ್ಲಿ ವಿಶೇಷತೆ ಇದೆ. ಭೂಮಿಗೂ ಹಂದಿಗೂ ಅವಿನಾಭಾವ ಸಂಬಂಧ ಇದೆ, ಪತಿ ಪತ್ನಿಯ ಸಂಬಂಧ ಇದೆ. ಅದಕ್ಕೆ ಭೂ ವರಾಹ ಅಂತ ಕರೀತಾರೆ. ವರಾಹ ಇಲ್ಲದಿದ್ರೆ ಭೂಮಿ ಇಲ್ಲ ಅಂತ ವೇದಗಳು ಹೇಳುತ್ತೆ. ಅಶ್ವತ್ಥ ವೃಕ್ಷ ಹೇಗೆ ಜೀವ ಸಸ್ಯ ಸಂಕುಲಗಳನ್ನು ಒಂದು ಮಾಡ್ತೋ, ಹಂದಿ ಭೂಗರ್ಭ ಜೀವಿಗಳಿಗೂ ಭೂಮೇಲಿನ ಜೀವಿಗಳಿಗೂ ಒಂದು ಸಂಬಂಧ ಕಲ್ಪಿಸಿಕೊಡುತ್ತೆ. ಆಮೆ ಜಲಚರಗಳಿಗೂ ಭೂಚರಗಳಿಗೂ ನಡುವೆ ಒಂದು ಅನುಬಂಧ ಮೂಡಿಸುತ್ತೆ. ಧನ್ಯವಾದ ಅಹೋರಾತ್ರ.